ಸದ್ಯ ಒಂದು ವಾರದಿಂದ ಆಪರೇಷನ್ ಕಾಂಗ್ರೆಸ್ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಈ ಜೋರು ಚರ್ಚೆಯ ನಡುವೆ ಜೆ ಡಿ ಎಸ್ನಲ್ಲಿ ಟಾರ್ಗೆಟ್ ಜೆ ಡಿ ಎಸ್ ನಲ್ಲಿ ಬಿಟ್ಟು ಹಿಡಿಯುವ ಹೊಸ ಗೇಮ್ ಏನಾದರೂ ಆಡ್ತಾರಾ ಏನಿದು ಬಿಟ್ಟು ಹಿಡಿಯುವ ಹೊಸ ಗೇಮ್ ಅಲ್ಲೇ ಇದ್ದು ಇಲ್ಲಿ ಸಹಕಾರ ಕೊಡಿ ಅನ್ನೋ ಕಾನ್ಸೆಪ್ಟ್ ಲೋಕಸಭೆಯಲ್ಲಿ ಬೆಂಬಲಿಸಿ ಅನ್ನುವ ದಾಳವನ್ನ ಕಾಂಗ್ರೆಸ್ ಉರುಳಿಸುತ್ತಾ ಇಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ನಿಮ್ಮ ಋಣ ಸಂದಾಯವಾಗುತ್ತೆ ಅಂದ್ರೆ ಏನರ್ಥ ಅಲ್ಲಿದ್ದೇ ಇಲ್ಲಿಗೆ ಸಹಕರಿಸಿ ಎಂಬ ಹೊಸ ದಾಳ ಉಳಿಸೋಕೆ ಕೈ ಪಾಳಿಯ ಮಾಡಿದ್ಯಾ ಹಾಗಾದ್ರೆ ಹಾಲಿ ಶಾಸಕರ ಪೈಕಿ ಪಕ್ಷ ತೊರೆದು ಬರೋರನ್ನ ಸಳೆಯೋದು ಒಂದ್ ಕಡೆ ಲೆಕ್ಕಾಚಾರ ಆದರೆ ಇನ್ನೊಂದು ಕಡೆ ನೀವು ಪಕ್ಷ ಬಿಟ್ಟು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅಲ್ಲೇ ಇರಿ ಆದ್ರೆ ನಮಗೆ ಸಹಕಾರ ಕೊಡಿ ನಿಮ್ಮಲ್ಲೇ ಇರಿ ಪಕ್ಕದ ಮನೆಗೆ ಹೆಲ್ಪ್ ಮಾಡಿ ಅನ್ನಂಗೆ ಆಯ್ತಿದು ಅವಂಥವರ ವಿಶ್ವಾಸಕ್ಕೆ ಪಡೆಯೋದು ಲೋಕಸಭಾ ಚುನಾವಣೆಗೆ ಮೊದಲೇ ಆಪರೇಷನ್ ಆಗದಿದ್ರೆ ಅಲ್ಲಿದ್ದೇ ಸಹಕರಿಸುವವರ ನೆರವು ಪಡೆಯೋದು ಅನ್ನೋ ಲೆಕ್ಕಾಚಾರ ಇದೆ ಇದು ಒಂದು ರೀತಿ ಎಥಿಕ್ಸ್ ೇ ಬಿಟ್ಟು ಮುನ್ನಡಿರಲಿ ಮುನ್ನಡಿರಿ ಅಂದಾಯ್ತು ಹೈಕಮಾಂಡ್ ಅಥವಾ ಪಕ್ಷ ತಾಯಿ ಇದ್ದಂತೆ ಅಂತ ಮಾತಾಡಿದಂತಹ ಪಕ್ಷ ಇವತ್ತು ನೀವು ಅಲ್ಲೇ ಇರಿ ಪರವಾಗಿಲ್ಲ ದೂರದಲ್ಲಿದ್ದೇ ನಿಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ನಮ್ಮ ಪಕ್ಷದ ಪರವಾಗಿ ನೀವು ಸಹಕಾರ ಕೊಡಿ ಅಂದ್ರೆ ಯಾವ ಎಥಿಕ್ಸ್ ಇದು ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ ಸುಖೇಶ್ ಒಂದ್ ಕಡೆ ಆಪರೇಷನ್ ಕಾಂಗ್ರೆಸ್ ಜೋರಾಗಿ ಸದ್ದು ಮಾಡ್ತಾ ಇದೆ ಮಗದೊಂದು ಕಡೆ ಎಂಪಿ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಶಿವಮೊಗ್ಗ ಅಂತ ತಗೊಂಡಾಗ ಎಲ್ಲ ಒಂದು ಕಡೆ ಗುರು ನಿಷ್ಠೆ ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರಾ ಈ ಮೂಲಕವಾಗಿ ಒಂದ್ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಮಗದೊಂದು ಕಡೆ ಅಣ್ಣ ತಮ್ಮಂದಿರನ್ನ ಒಂದು ಮಾಡೋದು ಡಿ ಕೆ ಶಿ ಲೆಕ್ಕಾಚಾರುವ ಅನ್ನೋ ಮಾತು ಹೌದಾ ಸುಖೇಶ್ ಏನು ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ವಿದ್ಯೆ ಒಂದು ಸ್ಪಷ್ಟ ಶಿವಮೊಗ್ಗದ ನಾಯಕರುಗಳು ಶಿವಮೊಗ್ಗದ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಿ ಎಂ ಅವರ ಗಮನಕ್ಕೆ ಕೂಡ ತಂದಿರುವಂಥದ್ದು ಅಲ್ಲಿ ನಾವು ಈ ಬಾರಿ ಲೋಕಸಭೆಯನ್ನು ಗೆಲ್ಲಬೇಕಾದ್ರೆ ಬಂಗಾರಪ್ಪ ಕುಟುಂಬದಿಂದಲೇ ಕೇಳಬೇಕು ಮತ್ತು ಬಂಗಾರಪ್ಪ ಕುಟುಂಬದಲ್ಲಿ ಸಹೋದರರು ಒಟ್ಟಾಗಬೇಕು ಅನ್ನುವಂಥದ್ದು ಹಾಗಾಗಿ ವಿಶೇಷವಾಗಿ ಕುಮಾರ್ ಬಂಗಾರಪ್ಪನವರನ್ನ ಕಾಂಗ್ರೆಸ್ಗೆ ಕರೆತಂದು ಎಂ ಪಿ ಅಭ್ಯರ್ಥಿ ಆಗಿಸಿದ್ರೆ ಖಂಡಿತವಾಗಿ ನಾವು ಗೆಲ್ತೀವಿ ಅನ್ನುವಂಥ ಮಾತನ್ನು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಒಂದು ನಂತರದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಕಾಗೋಡು ತಿಮ್ಮಪ್ಪ ಅವರ ನೇತೃತ್ವದಲ್ಲಿ ಕುಮಾರ್ ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ಗೆ ಕರೆತರಲೇಬೇಕು ಅನ್ನುವಂಥ ಪ್ರಯತ್ನ ಮತ್ತು ಮಾತುಕತೆಗಳು ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ತಿಳಿತಾ ಇದೆ ಇದೆಲ್ಲದರ ಮಧ್ಯದಲ್ಲಿ ಬಂಗಾರಪ್ಪ ಕುಟುಂಬಕ್ಕೆ ಆತ್ಮೀಯರಾಗಿರುವಂತಹ ಮತ್ತು ತಮ್ಮ ರಾಜಕೀಯ ಗುರು ಅಂದರೆ ಅದು ಬಂಗಾರಪ್ಪನವರು ಅಂತ ಡಿ ಕೆ ಶಿವಕುಮಾರ್ ಸಾಕಷ್ಟು ಬಾರಿ ಹೇಳ್ಕೊಂಡಿರುವಂಥದ್ದು ಮತ್ತು ಆ ಕುಟುಂಬ ಜೊತೆಗೆ ಸಾಕಷ್ಟು ಒಡ್ಡಾಟವನ್ನು ಕೂಡ ಹೊಂದಿದ್ದಾರೆ ಅಲ್ಲಿ ಇರುವಂತಹ ಭಿನ್ನಾಭಿಪ್ರಾಯ ಸಹೋದರರ ನಡುವೆರುವಂಥ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಿ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಯನ್ನು ಕರೆತರಬೇಕಾದ್ರೆ ಮಧು ಬಂಗಾರಪ್ಪ ಅವರ ಮನವೊಲಿಕೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಈ ಪ್ರಯತ್ನವನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಹಾಗೇನಾದರೂ ಅಣ್ಣ ತಮ್ಮ ಮುನಿಸನ್ನು ಮರೆತು ಒಟ್ಟಾದರೆ ಶಿವಮೊಗ್ಗ ಜಿಲ್ಲೆಯೂ ಸೇರಿದಂತೆ ಪಕ್ಕದ ಉತ್ತರ ಕನ್ನಡ ಜಿಲ್ಲೆಗೂ ಒಳಗೊಂಡಂತೆ ಒಂದು ಎರಡು ಮೂರು ಜಿಲ್ಲೆಗಳಲ್ಲಿ ಇದರ ಪ್ರಭಾವ ಬೀರುತ್ತೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮ ರಾಜಕೀಯ ಗುರುವಿನ ಕುಟುಂಬದ ಮುನಿಸನ್ನು ಸರಿಪಡಿಸುವಂಥದ್ದು ರಾಜಕೀಯ ಗುರುವಿನ ಇನ್ನೋರ್ವ ಪುತ್ರನನ್ನು ಕೂಡ ಕಾಂಗ್ರೆಸ್ಗೆ ಕರೆತಂದು ಟಿಕೆಟ್ ಅನ್ನು ಬೇಕಾದಂಥ ವೇದಿಕೆಯನ್ನು ಸಿದ್ಧಪಡಿಸುವಂಥದ್ದು ಈ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದರೆ ಈ ಮಟ್ಟಿಗೆ ಒಂದಷ್ಟು ಪ್ರಯತ್ನಗಳು ಕೂಡ ಒಂದು ಹಂತಕ್ಕೆ ನಡೆದಿದೆ ಅನ್ನುವಂಥ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ ವಿದ್ಯಾ ಸುಖೇಶ್ ಇನ್ನೊಂದು ವಿಚಾರ ಚರ್ಚೆ ಆಗ್ತಾ ಇರೋದೇನಪ್ಪ ಅಂದ್ರೆ ಬರುವಂತವ್ರನ್ನ ಪಕ್ಷಕ್ಕೆ ಸೆಳ್ಕೊಳ್ಳೋಣ ಬರ್ದಲ್ಲೇ ಇರುವಂತವರು ಆ ಪಕ್ಷದಲ್ಲೇ ಇರಲಿ ಅಲ್ಲಿ ಇದ್ಕೊಂಡು ಇಲ್ಲಿಗೆ ಸಹಕಾರ ಕೊಡ್ಲಿ ಅಂತ ಇದ್ ಯಾವ್ ಸೀಮೆ ಎಥಿಕ್ಸ್ ಅನ್ಸುತ್ತೆ ಸುಕೇಶ್ ಪಕ್ಷವನ್ನ ತಾಯಿ ಅಂತ ಹೊಗ್ಳು ಅಂತವ್ರು ಬೇರೆಯವ್ರಿಗೆ ಈ ರೀತಿಯಾಗಿ ಸಂದೇಶ ಕೊಟ್ರೆ ಅಂದ್ರೆ ಏನ್ ಅರ್ಥ ಇದು ಯಾವ ಸೀಮೆ ಎಥಿಕ್ಸ್ ಅಂತ ವಿದ್ಯೆ ಒಂದು ಸ್ಪಷ್ಟ ರಾಜಕಾರಣದಲ್ಲಿ ಎಥಿಕ್ಸ್ ಇಟ್ಕೊಂಡ್ರೆ ರಾಜಕಾರಣ ಮಾಡೋಕ್ಕಾಗಲ್ಲ ರಾಜಕಾರಣ ಮಾಡಬೇಕು ಅಂದರೆ ಎಥಿಕ್ಸ್ನ ಫಾಲೋ ಮಾಡೋಕ್ಕಾಗಲ್ಲ ಇದು ಓಪನ್ ಸೀಕ್ರೆಟ್ ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಆದರೆ ಒಂದು ಪಕ್ಷವಾಗಿ ಗೆಲುವಿಗೆ ಪೂರಕವಾಗುವ ರೀತಿಯಲ್ಲಿ ಏನೆಲ್ಲ ಸಹಾಯವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡ್ತಿರ್ಬೋದು ಯೋಚನೆ ಮಾಡ್ತಾ ಇರ್ಬೋದು ಸ್ಟ್ರಾಟಜಿಗಳನ್ನ ಮಾಡ್ತಾ ಇರ್ಬೋದು ಪಿಯು ಕೂಡ ಇದರಿಂದ ಹೊರತಾಗಿರಲ್ಲ ಅಥವಾ ಜೆ ಡಿ ಎಸ್ ಕೂಡ ಇದರಿಂದ ಹೊರತಾಗಿರಲ್ಲ ಇದು ಸಹಜವಾದ ಬೆಳವಣಿಗೆ ರಾಜಕಾರಣದಲ್ಲಿ ಆದರೆ ಒಂದು ಪಕ್ಷದಿಂದ ಗೆದ್ದ ಮೇಲೆ ತಾಂತ್ರಿಕವಾಗಿ ಬರಲಿಕ್ಕೆ ಆಗಲ್ಲ ಕೆಲವೊಂದು ಕಾರಣಗಳಿಂದಾಗಿ ಅಥವಾ ರಾಜೀನಾಮೆ ಕೊಟ್ಟು ಮತ್ತೊಂದು ಚುನಾವಣೆಯನ್ನು ಎದುರಿಸಿ ಗೆದ್ದ ಬರ್ತೀವಿ ಅಂತ ಹೇಳಿಕ್ಕಾಗಲ್ಲ ಹಾಗಂತ ಪಕ್ಷದಲ್ಲಿ ಇದ್ ಕೂಡಲೇ ಎಲ್ಲರೂ ಆ ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ ಹೈಕಮಾಂಡ್ ನಿಷ್ಠರಾಗಿರ್ತಾರೆ ಅಥವಾ ಪಕ್ಷವೇ ಸರ್ವ ಅಂದ್ಕೊಂಡಿರ್ತಾರೆ ಅಂತಲ್ಲ ಅವರಿಗೆ ಗೆಲುವಿಗೆ ಒಂದು ಚಾನ್ಸ್ ಬೇಕಿತ್ತು ಒಂದು ಅವಕಾಶ ಬೇಕಿತ್ತು ಅಂತ ಬಳಸ್ಕೊಂಡಿರ್ತಾರೆ ಇಂಥ ಸಾಕಷ್ಟು ನಿದರ್ಶನಗಳು ರಾಜಕಾರಣದಲ್ಲಿ ಸಾಕಷ್ಟು ನಡೆದು ಹೋಗಿದೆ ಹಿಂದೆ ಕೂಡ ಮುಂದೆಯೂ ನಡೀಬಹುದು ಅದರ ಸದ್ಯದ ಪರಿಸ್ಥಿತಿಯಲ್ಲಿ ಇದ್ದರೆ ಅಲ್ಲಿಂದಲೇ ಸಹಕರಿಸಿ ಅನ್ನುವಂಥ ಸಹಕಾರವನ್ನು ಕೋರಬೇಕು ಅನ್ನುವಂಥದ್ದು ಆಪರೇಷನ್ ಹಸ್ತದ ಇನ್ನೊಂದು ಭಾಗ ಅನ್ನುವಂಥದ್ದು ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಇರ್ಬೋದು ಅಥವಾ ಬಿಜೆಪಿಯಲ್ಲೂ ಆ ರೀತಿಯ ಒಲವಿಟ್ಕೊಂಡ್ರು ಯಾರಿದ್ರು ಕೂಡ ಒಂದು ನೆರವನ್ನು ಕೊಡಿ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಮುಂದೆ ನಾವು ಇದೇವೆ ನಿಮ್ಮ ಜೊತೆಗೆ ಅನ್ನುವಂತಹ ಸಹಕಾರ ತತ್ವದ ಅಡಿಯಲ್ಲಿ ಒಂದಷ್ಟು ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ನ ರೀತಿಯಲ್ಲೂ ಕೂಡ ಸ್ಟ್ರಾಟಜಿನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವು ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ವಿದ್ಯಾ ಎಸ್ ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ